ಅವಳು ಡೆಫಿನೆಟ್ ಆಗಿ ಗುಡಿಸ್ತಾಳೆ ಸರ್. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನು ಅನ್ನೋ ಮೆಂಟಾಲಿಟಿ ಕೃಷ್ಣ ತುಳಸಿದು. ಆಮ್ ಐ ರೈಟ್ ಕೃಷ್ಣ ತುಳಸಿ? ನಾನ್ ಗುಡಿಸ್ತೀನಿ ಮೇಡಮ್. ಗುಡ್, ವೆರಿ ಗುಡ್. ಲಿಂಗಂ? ಎಸ್ ಮೇಡಮ್, ಪೊರ್ಕೆ ಕೊಡ್ತೀನಿ. ತಗೊಳ್ಳಿ, ಆ ಬ್ಯಾಗ್ ಕೊಡಿ. ಅಬ್ಬಾ, ನೀನ್ ಹೀಗ್ ಗುಡ್ಸೋದ್ ನೋಡ್ತಿದ್ರೆ, ಹೀಗ್ ಗುಡ್ಸೋದು ಒರ್ಸೋದು ತುಂಬಾ ಅಭ್ಯಾಸ ಇದೆ ಅನ್ಸತ್ತೆ. ಹೆಣ್ಮಕ್ಳು ಅಂದ್ಮೇಲೆ ಈ ತರ ಕೆಲ್ಸ ಗೊತ್ತಿರ್ಬೇಕಾಗಿರೋದ್ ಒಳ್ಳೇದೆ. ನೀನ್ ಗುಡ್ಸು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಆ ಹುಡುಗಿ ಯಾರು ಮೇಡಮ್? ಹೊಸದಾಗಿ ಸಿಂಗರ್ ಆಗಿ ಜಾಯ್ನ್ ಆಗಿರೋ ಕೃಷ್ಣ ತುಳಸಿ. ನಿನ್ನೆ ನೀನ್ ಬರ್ಲಿಲ್ವಲ್ಲ ನಾಗಮಣಿ, ಅದಕ್ಕೆ ನೀನ್ ಆ ಹುಡುಗಿನ ನೋಡಿಲ್ಲ. ಗುಡಿಸ್ತಿರೋದ್ ಯಾಕೆ ಅಂತ ನೋಡ್ತಿದ್ಯಾ? ನನ್ ಸ್ವಂತ ಕ್ಯಾಚ್ಡ್, ಅದಕ್ಕೆ ಶೀಸ್ ಗುಡ್ಸಿಂಗ್. ನೀನ್ ಹೋಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ರೆಡಿ ಮಾಡು. ಸರಿ ಮೇಡಮ್. ಪಾಪ, ಹೊಸದಾಗಿ ಸೇರಿರೋ ಇವ್ರ ಹತ್ರ ಈ ತರ ಕೆಲ್ಸ ಎಲ್ಲ ಮಾಡಿಸ್ತಿದ್ದಾರೆ. ಇವ್ರು ಯಾವಾಗ ಬದಲಾಗ್ತಾರೋ ಏನೋ. ಮೇಡಮ್, ಆಗ್ಲೇ ಕೃಷ್ಣ ತುಳಸಿಗೆ ಟ್ರೀಟ್ಮೆಂಟ್ ಶುರು ಮಾಡಿರೋ ಹಾಗಿದೆ. ನನಗ್ ಅಡ್ಡ ಬಂದ್ರೆ ಹೀಗೆ ಟ್ರೀಟ್ ಮಾಡೋದು? ಖಂಡಿತವಾಗ್ಲೂ ಅವ್ರು ಇಲ್ಲೇ ಬಂದ್ರು ಅತ್ತೆ, ಆದ್ರೆ ಎಲ್ಲಗ್ ಹೋದ್ರು ಗೊತ್ತಾಗ್ತಿಲ್ಲ. ಕೃಷ್ಣ ತುಳಸಿ ಹಾಡೋಕ್ ಶುರು ಮಾಡೋದಕ್ ಮೊದ್ಲೇ ಅವಳ ಮೈಕ್ ಕನೆಕ್ಷನ್ ಕಟ್ ಆಗಿರ್ಬೇಕು. ಓಕೆ ಓಕೆ ಮೇಡಮ್. ಲಿಂಗಂ ಆಲ್ ಇನ್ ಒನ್ ಎಲ್ಲ ಕಟ್ ಮಾಡ್ತಾನೆ. ಕೃಷ್ಣ ತುಳಸಿ ಮೇಡಮ್, ನೀವೊಂದ್ಸರಿ ಮಾತಾಡಿ. ಹಲೋ ಹಲೋ, ಕೇಳಿಸ್ತಿದ್ಯಾ ಸರ್? ಓಕೆ ಮೇಡಮ್, ನೀವೊಂದ್ಸರಿ ಮಾತಾಡಿ. ಹಲೋ, ಮೈಕ್ ಟೆಸ್ಟಿಂಗ್, 1 2 3 4. ಹಲೋ ಹಲೋ. ಓಕೆ ಮೇಡಮ್. ಸಂತೋಷದ ಸರಿಗಮ, ಆನಂದದ ಸಂಗಮ. ಇವತ್ತು ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ನೀವು ಕೇಳ್ತಿರೋ ಭಕ್ತಿ ಗೀತೆ ಕೃಷ್ಣ ಒಂದೇ ಜಗದ್ಗುರು ಎಂದು ಪ್ರಾರ್ಥಿಸುತ್ತಾ ಆ ಕೃಷ್ಣ ಪರಮಾತ್ಮ ಹಾಡನ್ನೇ ನಮ್ಮ ಕೃಷ್ಣ ತುಳಸಿಯ ಕಂಠದಲ್ಲಿ ನೀವು ಕೇಳ್ತೀರಿ.
ಏನ್ ಹಾರ್ಟ್ ಸಡನ್ ಆಗಿ ನಿಂತೋಯ್ತು. ಏನಾಯ್ತು ಏನಾಯ್ತಮ್ಮ? ಅರ್ಥ ಆಗ್ತಿಲ್ಲ ಸರ್. ಒಂದ್ ನಿಮಿಷ, ಒಂದ್ ನಿಮಿಷ ಸರ್. ಏನ್ ಕೃಷ್ಣ ತುಳಸಿ, ಇದು ಏನ್ ಮಾಡ್ದೆ? ಲೈವ್ ನಡೆಯುವಾಗ ಹೀಗ್ ನಿಲ್ಸ್ಬಿಟ್ರೆ ಆಡಿಯನ್ಸ್ ಎಷ್ಟ್ ಬೈಕೋತಾರೆ? ನಿನ್ನಿಂದ ಎಲ್ಲ ಹಾಳಾಗತ್ತಿವಾಗ. ರಾಧಾ ಮಾಧವ ಸರ್, ಮೈಕ್ ಕನೆಕ್ಷನ್ ಬಿಚ್ಚೋಗಿತ್ತು. ನೋಡ್ಕೊಳ್ದೆ ಲೈವ್ ಹೋದ್ರೆ ಹೇಗಮ್ಮ? ನೋಡ್ಕೋಬೇಕಲ್ವಾ? ಲೈವ್ ಪ್ರೋಗ್ರಾಂ ನಿಂತು ಹೋದ್ರೆ ಎಷ್ಟ್ ಅಸಹ್ಯವಾಗಿರುತ್ತೆ. ನಮ್ ಬ್ಲೂ ಎಫ್ ಎಂ ಗೆ ಎಂತ ಬ್ಯಾಡ್ ನೇಮ್ ಬರುತ್ತೆ. ಅದ್ರಲ್ಲಿ ಕೃಷ್ಣ ತುಳಸಿಯವ್ರು ತಪ್ಪೇನಿಲ್ಲ ಸರ್. ಮೈಕ್ ಟೆಸ್ಟ್ ಮಾಡಿದಾಗ ಕನೆಕ್ಷನ್ ಕರೆಕ್ಟ್ ಆಗೇ ಇತ್ತು. ಆಮೇಲೇನೋ ತೊಂದರೆ ಆಗಿದೆ ಸರ್. ಟೆಕ್ನಿಕಲ್ ಆಗಿ ಆಗಿರೋ ತಪ್ಪನ್ನು ಕೂಡ ಎಷ್ಟು ಕ್ಲೇವರ್ ಆಗಿ ಕವರ್ ಮಾಡಿದ್ಯಮ್ಮ. ಪರವಾಗಿಲ್ಲ ಡ್ಯಾಡಿ, ಆ ಮೀಟಿಂಗಿಗೆ ನಾನು ಅಟೆಂಡ್ ಆಗ್ತೀನಿ. ಯಾಕಪ್ಪ, ಒಂದಿನ ರೆಸ್ಟ್ ತಗೋಬೋದಲ್ಲ. ಹಾಗೆ ಏನು ಪರವಾಗಿಲ್ಲ ಡ್ಯಾಡಿ, ನಾನು ಮನೆಗೆ ಬಂದು ಶ್ಯಾಮನ್ ಬಿಟ್ಟು ಆ ಮೀಟಿಂಗಿಗೆ ಹೋಗ್ತೀನಿ. ಸರಿನಪ್ಪ, ನಿನ್ನಿಷ್ಟ. ಇಡ್ತೀನಿ. ಓಕೆ ಡ್ಯಾಡಿ, ಬಾಯ್. ಬಾಯ್. ತಗೋ. ಏನ್ ಶ್ಯಾಮ, ಯಾಕೆ ಸಡನ್ ಆಗಿ ಸೈಲೆಂಟ್ ಆದ? ಏನು ಅರ್ಥನೇ ಆಗ್ತಿಲ್ಲ ರೀ. ಹೀಗೆ ಮಾವಂಗೆ ಅತ್ತೆಗೆ ಸುಳ್ಳು ಹೇಳ್ತಾ ಅವ್ರಿಗೆ ಮೋಸ ಮಾಡ್ತಿರೋದಿಕ್ಕೆ ತುಂಬಾ ಬೇಜಾರಾಗ್ತಿದೆ. ಅವ್ರಿಗೆ ಹೀಗೆ ಮೋಸ ಮಾಡ್ದೆ ಅವ್ರಿಗೆ ವಿಷಯ ಹೇಳಿ ಅವ್ರ ಮುಂದೆ ನಾನು ಧೈರ್ಯವಾಗಿ ಹಾಡು ಹಾಡೋದಿನ ಯಾವತ್ ಬರುತ್ತೋ ಏನೋ. ಬರುತ್ತೆ ಶ್ಯಾಮ, ಆದಷ್ಟು ಬೇಗ ಬರುತ್ತೆ. ಅಲ್ಲಿವರೆಗೂ ಹೀಗೆ ಸುಳ್ಳು ಹೇಳ್ತಿರೋದಿಕ್ಕೆ ಅವ್ರಿಗೆ ಮೋಸ ಮಾಡ್ತಿರೋದಿಕ್ಕೆ ಮನ್ಸಿಗೆ ಯಾಕೋ ತುಂಬಾ ಕಷ್ಟ ಆಗ್ತಿದೆ ರೀ. ನನ್ ಜೊತೆಗೆ ಪಾಪ ನೀವು ಕೂಡ ಸುಳ್ಳು ಹೇಳ್ಬೇಕಾಗಿದೆ.
ತಪ್ಪಿಲ್ಲ ಶ್ಯಾಮ, ಒಳ್ಳೆ ಕೆಲಸ ಮಾಡೋದಕ್ಕೆ ಅಲ್ವಾ ನಾವ್ ಹೀಗ್ ಮಾಡ್ತಿರೋದು, ತಪ್ಪೇನಿಲ್ಲ. ತಾತ ಇಲ್ಲಿ ಬಂದು ಮಮ್ಮಿಗ್ ನಿಜ ಹೇಳಿದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಇನ್ನು ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಮನ್ಸ್ ಹಾಳು ಮಾಡ್ಕೋಬೇಡ. ಶ್ಯಾಮ, ಸಾರಿ ಶ್ಯಾಮ ಅಲ್ಲ, ಕೃಷ್ಣ ತುಳಸಿ. ನೀನ್ ಅದ್ಭುತವಾಗಿ ಹಾಡು ಹೇಳಿದ್ದಕ್ಕೆ ನಿನಗೆ ಸ್ಮಾಲ್ ಗಿಫ್ಟ್. ಏನ್ರಿ ಇದೆ ಇದ್ರಲ್ಲಿ? ಓಪನ್ ಮಾಡಿ ನೋಡು. ಫೋನಾ? ನನಗೆ ಯಾಕ್ರಿ ಫೋನು? ನನ್ನ ಹತ್ರ ಫೋನ್ ಇದೆಯಲ್ಲ. ಅದು ಶ್ಯಾಮ ಫೋನ್, ಇದು ಕೃಷ್ಣ ತುಳಸಿ ಫೋನ್. ನಿಮ್ಮ ಆಫೀಸ್ ಅಲ್ಲಿ ನಿನಗೆ ಸಿಮ್ ಕೊಟ್ಟಿದಾರಲ್ವಾ, ಆ ಸಿಮ್ ನ ಇದ್ರಲ್ಲಿ ಹಾಕೋಣ. ಆ ಸಿಮ್ ಹಾಕಿದ್ರು ಕೂಡ ಈ ಫೋನ್ ನಿಮ್ ಹತ್ರನೇ ಇಟ್ಕೊಳ್ರಿ. ನನ್ನ ಹತ್ರನಾ? ಹೌದು. ಇದೇನ್ ಶ್ಯಾಮ, ನಿನ್ನ ಆಫೀಸ್ ಫೋನ್ ನನ್ನ ಹತ್ರ ಇದ್ರೆ ಹೇಗೆ? ನಿನಗೆ ಫೋನ್ ಬರ್ತಿರತ್ತಲ್ಲ, ಬಂದ್ರೆ ಆ ಫೋನ್ ಎಲ್ಲ ನೀವೇ ಮಾತಾಡಿ. ವಿಷಯ ಏನೋ ನನಗೆ ಹೇಳಿ, ಸಾಕಾಗತ್ತಲ್ಲ. ಒಂದ್ ವೇಳೆ ನಾನು ಹೇಳದ್ ಮರ್ತ ಹೋದ್ರೆ? ಯಾಕೆ ಮರೀತೀರಾ? ಆಫೀಸ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದು ನಿನಗ್ ಬರೋ ಫೋನ್ ವಿಷಯನ ಮರಿಬೋದಲ್ಲ. ನಾನು ಮರೆಯೋದಿಲ್ಲ, ಎಂತ ಪರಿಸ್ಥಿತಿಯಲ್ಲೂ ಮರೆಯೋದಿಲ್ಲ. ಮರೆಯೋದಿಲ್ಲ ಅಂತ ನನ್ ಮೇಲೆ ಏನಕ್ಕೋ ಅಷ್ಟೊಂದು ನಂಬಿಕೆ. ಯಾಕೆ ಅಂದ್ರೆ ಈ ಕೃಷ್ಣ ತುಳಸಿ ಸೃಷ್ಟಿಕರ್ತ ರೂಮಲ್ಲಿ ಅವ್ರು ಎಲ್ ನಿಂತ್ ಮಾತಾಡಿದ್ರು, ಇದ್ರಲ್ಲಿ ರೆಕಾರ್ಡ್ ಆಗ್ಬೇಕು ಅಂತಂದ್ರೆ ಇದನ್ನ ಎಲ್ಲಿಡೋದು? ಎಸ್, ಐಶ್ವರ್ಯ ಇಲ್ಲೇನ್ ಮಾಡ್ತಿದ್ಯಾ ನೀನು? ಶ್ಯಾಮ ರೂಮಲ್ಲಿ ಇಲ್ವಲ್ಲ, ಅವಳು ಇಲ್ದೇ ಇರುವಾಗ ಅವಳ ರೂಮಿಗೆ ನೀನ್ ಯಾಕೆ ಬಂದಿದ್ಯಾ? ಅದು ಅದು ಅತ್ತೆ ಅದು ಅದು ಅತ್ತೆ ಏನತ್ತೆ ನನ್ ರೂಮಲ್ಲಿ ಇದ್ದೀರಾ? ಏನಾದ್ರು ಬೇಕಾ ನಿಮ್ಗೆ? ನನ್ಗೇನು ಬೇಡಮ್ಮ, ಐಶ್ವರ್ಯ ಇಲ್ಲಿದ್ದಾಳಲ್ವಾ ಅದಕ್ಕೆ ಬಂದೆ. ನಿಮ್ಗೇನ್ ಬೇಕು ಅದಕ್ಕೆ? ಅಂದ್ರೆ ಅದು ನನಗ್ ಸ್ವಲ್ಪ ನೆಗಡಿ ಆಗ್ತಿರೋ ಹಾಗಿದೆ. ಶ್ಯಾಮ ತುಳಸಿ ಕಷಾಯ ಮಾಡ್ತಾಳಲ್ಲ, ಅದ್ರ ರೆಸಿಪಿ ಎಲ್ಲಾದ್ರೂ ಬರ್ದಿಟ್ಟಿದ್ದಾಳೇನು ಅಂತ ಹುಡುಕ್ತಾ ಇದ್ದೆ. ಹಾಗಾದ್ರೆ ಶ್ಯಾಮ ಕೈಲಿ ನಾನು ಆ ವ್ರತ ಮಾಡಿಸ್ತೀನಕ್ಕ. ನಮಸ್ತೆ ದೊಡ್ಡಮ್ಮ. ನಮಸ್ತೆ ಕಣಪ್ಪ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಬೇಡ ಮಮ್ಮಿ,
ಶಾಮನ್ ಕೈನಲ್ಲಿ ಆ ತರದ ವ್ರತ ಮಾಡಿಸೋದು ಬೇಡ. ಅದ್ಯಾಕಪ್ಪ, ಅದರಿಂದ ಫಲ ಸಿಗ್ಬಹುದಲ್ವಾ? ಈ ಕಾಲದಲ್ಲೂ ಕೂಡ ಅಂತದೆಲ್ಲ ನಂಬಾರ್ದು ಮಮ್ಮಿ. ಹಾವು ಹುತ್ತದಿಂದ ಹೊರಗಡೆ ಬರೋದಂದ್ರೇನು, ಹಣೆಗೆ ಬೊಟ್ಟಿಡುದು ಅಂದ್ರೇನು? ಆತರ ಇದೆ ಅಖಿಲ್. ಬೇಡ ದೊಡಮ್ಮ, ಅಂತದನ್ನೆಲ್ಲ ನಂಬಾರದು. ಒಂದ್ ವೇಳೆ ನೀವು ನಂಬಿದ್ರು ಆ ನಂಬಿಕೆನ ನಿಮ್ ಜನರೇಷನ್ಗೆ ನೀವ್ ಇಟ್ಕೊಳ್ಳಿ, ನೆಕ್ಸ್ಟ್ ಜನರೇಷನ್ಗೆ ಅಭ್ಯಾಸ ಮಾಡಿಸ್ಬಿಡಿ ಪ್ಲೀಸ್. ಸಾರಿ ದೊಡ್ಡಮ್ಮ, ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬಿಡಿ. ಪರವಾಗಿಲ್ಲಪ್ಪ. ಮಮ್ಮಿ, ನನ್ನ ಅಪಾಯದ ಬಗ್ಗೆ ನೀವೇನು ಹೆದರ್ಕೋಬಿಡಿ. ತಾತ ಬರೋವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ತಾತ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳ್ತಾರೆ, ಸರಿನಾ? ನನಗೆ ಮೀಟಿಂಗ್ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ ದೊಡ್ಡಮ್ಮ. ಈ ಕಾಲದ ಮಕ್ಳು ಹೀಗೆ ವಸಂತ, ಇಂಥದ್ದನ್ನೆಲ್ಲ ಸ್ವಲ್ಪನೂ ನಂಬಲ್ಲ. ಅವ್ರ ನಂಬಿಕೆ ಬಗ್ಗೆ ಯೋಚನೆ ಮಾಡದೆ ನಾವು ನಂಬಿದ್ದನ್ನ ಮಾಡ್ತಾ ಹೋಗ್ಬೇಕು. ನಾನೇ ಪ್ರತ್ಯಕ್ಷ ಉದಾಹರಣೆ, ಇಲ್ಲೇ ಇದೀನಲ್ಲ. ನಾಗದೇವತೆ ನನ್ಗೆ ಕರುಣಿಸಿದಾಳೆ, ನಾನು ನಾಗ ಸೌಭಾಗ್ಯ ವ್ರತ ಮಾಡಿದ್ದಕ್ಕೆ ಅಲ್ವಾ ನಿನ್ ಭಾವ ಅಪಾಯದಿಂದ ಪಾರಾಗಿದ್ದು. ಹಾಗೆ ನಿನ್ ಚಿಕ್ಕ ಸೊಸೆ ಕೈಲು ಈ ವ್ರತ ಮಾಡಿಸಿದ್ರೆ ಅಖಿಲ್ಗಿರೋ ಅಪಾಯದ ಬಗ್ಗೆ ನೀನ್ ಹೆದರೋ ಅಗತ್ಯನೇ ಇರಲ್ಲ. ಕೌಡೆ ಸ್ವಾಮೀಜಿ ಮಾತ್ ಕೇಳಿ ಹೆದರ್ತಿರೋ ಅತ್ತೆಗೆ ಆ ಭಯ ಹೋಗೋದಾದ್ರೆ ನಾನು ಸೌಭಾಗ್ಯ ವ್ರತ ಮಾಡ್ತೀನಿ. ಬಾಮ್ಮ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಇವಳೇ ನನ್ನ ಚಿಕ್ಕ ಸೊಸೆ ಶ್ಯಾಮ. ನಮ್ ದೊಡ್ಡಮ್ಮನ ಮಗಳು ವೇದವತಿ ಅಕ್ಕ. ನಮಸ್ಕಾರ ಅತ್ತೆ. ನಮಸ್ತೆ ಅಮ್ಮ. ನಿನ್ ಕೈಲಿ ನಾಗ ಸೌಭಾಗ್ಯ ವ್ರತ ಮಾಡಿಸಿದ್ರೆ ಅಖಿಲ್ಗಿರೋ ಗಂಡಾಂತರ ಹೋಗುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಿದ್ದಾರೆ. ಮಾಡ್ತೀನಿ ಅತ್ತೆ, ಆ ಅಪಾಯ ಹೋಗತ್ತೆ ಅಂದ್ರೆ ಆ ವ್ರತ ನಾನು ಮಾಡ್ತೀನಿ. ಪ್ರೊಮೋ ಹಾಡಿ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಕಳ್ಸೋಕೆ ಚೇರ್ಮನ್ ಹೇಳಿದ್ರು ಸರ್. ತುಂಬಾ ಅರ್ಜೆಂಟ್ ಇದೆ ಸರ್. ಓಕೆ ಮೇಡಮ್, ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಆಗ್ಲಿ, ಚೇರ್ಮನ್ ದೃಷ್ಟಿಗೆ ಬಿದ್ದಿದ್ದಾಳೆ ಶ್ಯಾಮ ಅಂತ ಆಯ್ತು. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್ ಶ್ಯಾಮ. ಯುವರ್ ವಾಯ್ಸ್ ಇಸ್ ಫ್ಯಾಬ್ಯುಲಸ್. ಶಾರ್ಟ್ ಪೀರಿಯಡ್ ಅಲ್ಲೇ ಸ್ಟಾರ್ ಸಿಂಗರ್ ಆಗಿ ರೆಕಗ್ನಿಷನ್ ಸಿಕ್ಕಿದೆ ನಿನಗೆ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಿದು, ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ? ಬ್ಯುಸಿ ಇದ್ದಾಳೋ ಏನೋ. ಅರ್ಜೆಂಟ್ ಆಗಿ ಹೋಳಿಗೆ ಪ್ರೋಮೋ ರೆಕಾರ್ಡ್ ಮಾಡಿ ಕಳಿಸು ಅಂತ ಮೆಸೇಜ್ ಮಾಡೋಣ. ಡೇಟಾ ಆಫ್ ಇದೆ ಅನ್ಸತ್ತೆ. ಮೆಸೇಜ್ ಹೋಗ್ತಾ ಇಲ್ಲ, ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ. ಐಶ್ವರ್ಯ, ಇಲ್ಲೇನ್ ಮಾಡ್ತಿದ್ಯ ನೀನು? ಶ್ಯಾಮ ರೂಮಲ್ಲಿ ಇಲ್ವಲ್ಲ, ಅವಳು ಇಲ್ದೇ ಇರುವಾಗ ಅವಳ ರೂಮಿಗೆ ನೀನ್ ಯಾಕೆ ಬಂದಿದೀಯ? ಇದೇನಿದು, ಈ ತರ ಸೌಂಡ್ ಕೇಳಿಸ್ತಿದ್ಯಲ್ಲ?
ಕೃಷ್ಣ, ಇವತ್ತು ಸಮಸ್ಯೆ ಹೇಗ್ ದೂರ ಆಗತ್ತೋ ಅಂತ ತುಂಬಾ ಹೆದರಿದ್ದೆ. ನಿನ್ ದಯೆಯಿಂದ ಎಲ್ಲ ಸರಿ ಹೋಯ್ತು. ಅದಕ್ಕೆ ಏನಿದು ಮದ್ ಮಧ್ಯದಲ್ಲಿ ಈ ತರ ಸೌಂಡ್ ಕೇಳಿಸ್ತಿದ್ಯಲ್ಲ, ಸರಿಯಾಗಿ ರೆಕಾರ್ಡ್ ಆಗಿಲ್ವಾ ಏನೋ? ಇದು ರೆಕಾರ್ಡರ್ ಫಾಲ್ಟಾ ಇಲ್ಲಾಂದ್ರೆ ಇಟ್ಟಿರೋ ಜಾಗದ ಫಾಲ್ಟಾ? ಇದನ್ನಿಟ್ಟಿರೋ ಜಾಗದ ಪ್ರಾಬ್ಲಮ್ ಇರಬೇಕು. ಈ ಸಲ ಅಲ್ಲಿಡೋದ್ ಬೇಡ. ಎಲ್ಲಿಡೋದು? ಈ ಸಲ ಇಲ್ಲಿಡ್ತೀನಿ. ಡ್ರೈವರ್ ಬೇಗ ಹೋಗಿ. ಓಂ ನಾಗದೇವತಾಯ ನಮಃ. 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 ಪುರೋಹಿತ್ರೆ, 108 ಸಲ ಜಪ ಮಾಡಿ ಪ್ರದಕ್ಷಿಣೆ ಪೂರ್ತಿ ಆಯ್ತು ಪುರೋಹಿತ್ರೆ. ಆದ್ರೂ ನಾಗದೇವತೆ ಪ್ರತ್ಯಕ್ಷ ಆಗ್ಲಿಲ್ಲ. ಈ ಸಲ ಕರುಣಿಸ್ತಾಳೆ ವಸಂತ, ನೀನೇನ್ ಯೋಚನೆ ಮಾಡ್ಬೇಡ. ಅಮ್ಮ, ನೀನು ಇನ್ನೊಂದ್ಸಲ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಬಾರಮ್ಮ. ಸರಿ ಪುರೋಹಿತ್ರೆ. ಏನಿದು, ಎರಡನೇ ಸಲ ಜಪ ಪೂರ್ತಿ ಆದ್ರೂ ನಾಗದೇವತೆ ಕರುಣಿಸ್ಲಿಲ್ಲ. ಶ್ಯಾಮ ಪೂಜೆಯಲ್ಲಿ ಏನಾದ್ರೂ ಲೋಪನ ಅಥವಾ ಅಖಿಲ್ಗೆ ಪೂರ್ಣ ಯಸ್ಸು ಪಡೆಯೋ ಅದೃಷ್ಟ ಇಲ್ವಾ? ತಾಯಿ, ನನ್ ಸೊಸೆಗೆ ಕರುಣೆ ತೋರಿಸಿ ಅವಳ ಅರ್ಶನ ಕುಂಕುಮ ಉಳಿಸ್ಕೊಡಮ್ಮ. ಹಾಗೆ ಯೋಚನೆ ಮಾಡಿ ಈ ವ್ರತ ನಿನ್ ಹತ್ರ ಮಾಡಿಸ್ಬೇಡಿ ಅಂತ ಮಮ್ಮಿಗೆ ಹೇಳಿದ್ದೆ. ಆದ್ರೂ ಸರಿ, ವ್ರತ ಮಾಡೋದಕ್ ಬಂದ್ರಿ. ಅದು ಅತ್ತೆ ಹೇಳಿದ್ರು. ಅತ್ತೆ ಬಾ ಅಂತಂದ್ರೆ ಬಂದ್ಬಿಡೋದೇನಾ? ವಸಂತ, ಶ್ಯಾಮ ಸ್ನಾನಕ್ಕೆ ಹೋಗಿ ತುಂಬಾ ಹೊತ್ತಾಯ್ತು, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಾ. ಸರಿ. ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ರಿ. ಈ ವ್ರತ ಫಲಿಸಿ ನಾಗದೇವತೆ ದಯೆ ತೋರಿಸಿ ನನ್ನ ಹರಿಸಿದ್ರೆ ನಿಮ್ ವಿಷಯದಲ್ಲಿ ಅತ್ತೆಗಿರೋ ಭಯ ಪೂರ್ತಿ ಹೋಗತ್ತಲ್ಲ ಅಂತ ಈ ವ್ರತ ಮಾಡಕ್ ಬಂದಿದ್ದೀನಿ. ಮಮ್ಮಿ ಭಯ ಹೋಗ್ಸೋದು ಎಷ್ಟು ಮುಖ್ಯನೋ, ಸಿಂಗರ್ ಆಗಿ ನಿನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ನಿಜಾನೇ ರೀ, ನನ್ ಕೆರಿಯರ್ ಕೂಡ ಮುಖ್ಯನೇ. ಅದಕ್ಕೆ ಹಾಡ್ ಹಾಡಿ ಅದನ್ನ ರೆಕಾರ್ಡ್ ಮಾಡಿಸಿ ಅದನ್ನ FM ಸ್ಟೇಷನ್ ಕಳಿಸಿದೀನಿ. ಏನು, ಹಾಡ್ ಹೇಳಿ ಕಳಿಸಿದ್ಯಾ? ಹೌದು ರೀ, ಕಳಿಸಿದೀನಿ. ನಾವಿಲ್ಲಿಗೆ ಬರೋ ಮುಂಚೆನೆ ನಿಮ್ ಮೆಸೇಜ್ ನೋಡಿದೆ. ಪ್ರೋಮೋ ಸಾಂಗ್ ಹಾಡಿ ಒಂದ್ ಗಂಟೆಲಿ ಕಳಿಸ್ಬೇಕಂತೆ.
ಆಫೀಸ್ ಇಂದ ಕಾಲ್ ಮಾಡ್ತಿದ್ದಾರೆ. ಒಂದ್ ಗಂಟೆ ಒಳಗೆ ಹಾಡ್ ಕಳ್ಸೋದಾ? ಈಗೇನ್ ಮಾಡ್ಲಿ? ಶ್ಯಾಮ ಹೊರಡಣ್ವಾ? ಹಾ ಸರಿ ಅತ್ತೆ, ಬಾ. ಇಲ್ಲಿಗ್ ನಾವು ಬಂದ ಮೇಲೆ ತಲೆ ಸ್ನಾನ ಮಾಡಿ ಒದ್ದೆ ಬಟ್ಟೆಲ್ ಬರ್ತೀನಿ ಅಂತ ಅತ್ತೆನೆಲ್ಲ ಹುತ್ತದ ಹತ್ರ ಕಳಿಸಿ ನಾನು ಅಲ್ಲಿಂದ ದೂರ ಬಂದು ಹಾಡ್ ಕಳಿಸ್ದೆ. ಇನ್ನು 10 ನಿಮಿಷ ಮಾತ್ರ ಟೈಮ್ ಇದೆ. ಈ 10 ನಿಮಿಷದಲ್ಲಿ ಹಾಡ್ ಹಾಡಿ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಅಯ್ಯೋ, ಎಲ್ಲಾ ಕಡೆ ಜನ ಇದ್ದಾರೆ, ಹೇಗ್ ಹಾಡ್ಲಿ? ನಿಜವಾಗ್ಲೂ ನಾಗದೇವತೆ ಬಂದ್ಬಿಟ್ಲ? ಶ್ಯಾಮನ್ ವ್ರತ ಪೂರ್ತಿಯಾದ್ರೂ ಅವಳಿಗೆ ಫಲ ಮಾತ್ರ ಸಿಗಬಾರ್ದು. ಹಲೋ, ಬೇಗ ಹೊರಟು ಕಳಿಸಿರೋ ಅಡ್ರೆಸ್ಗೆ ಬಾ. ಆಯ್ತು ಮೇಡಮ್. ಸಮಿತ ಹತ್ತೂರಿಗೆ ವಾದ ದೇವತೆ